ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತ ನ್ಯೂಸ್ ಹಾಫ್ ಹೆಲ್ಮೆಟ್ ಬ್ಯಾನ್ ಆಗಿದೆ ಅಂತ. ಸರ್ಕಾರ ಏನೋ ರೂಲ್ಸ್ ನ ಫಾರ್ಮ್ ಮಾಡಾಯ್ತು, ಅದನ್ನ ಜನಸಾಮಾನ್ಯರು ಫಾಲೋ ಮಾಡ್ತಿದಾರ ಇಲ್ವಾ ತಿಳ್ಕೊಳ್ಳೋ ಕರ್ತವ್ಯನ ಪೊಲೀಸರಿಗೂ ಕೊಟ್ಟಾಯ್ತು. ಆದ್ರೆ ನಾವು ಹಾಫ್ ಹೆಲ್ಮೆಟ್ ಹಾಕಿದೀವಿ ಅಂತ ನಮಗೆ ಫೈನ್ ಹಾಕೋ ಎಷ್ಟು ಜನ ಪೊಲೀಸರು ಈಗ ಫುಲ್ ಹೆಲ್ಮೆಟ್ ಹಾಕಿದ್ದಾರೆ? ಹಾಗಿದ್ರೆ ಸರ್ಕಾರ ಜಾರಿ ಮಾಡೋಂಥ ರೂಲ್ಸ್ ಜನಸಾಮಾನ್ಯರಿಗೆ ಮಾತ್ರನಾ? ಇದು ಪೊಲೀಸರಿಗೆ ಅನ್ವಯ ಆಗಲ್ವಾ? ಇದು ಜನಸಾಮಾನ್ಯರ ಪ್ರಶ್ನೆ. ಸರ್ಕಾರ ಹೆಲ್ಮೆಟ್ ರೂಲ್ಸ್ನ ಜಾರಿಗೆ ತಂದಾಗ ರೈಡರ್ಗೆ ಮಾತ್ರ ಹೆಲ್ಮೆಟ್ ಕಂಪಲ್ಸರಿ ಅನ್ನೋ ರೂಲ್ ಬಂತು. ಅದಾಗಿ ಕೆಲವು ದಿನಗಳಲ್ಲಿ ಹಿಂಬದಿಯಲ್ಲಿ ಕೂರೋರ್ಗೂ ಹೆಲ್ಮೆಟ್ ಕಡ್ಡಾಯ ಅನ್ನೋ ರೂಲ್ಸ್ ಬಂತು. ಅದಾಗಿ ಈಗ ಪ್ರತಿಯೊಬ್ಬರಿಗೂ ಫುಲ್ ಹೆಲ್ಮೆಟ್ ಕಡ್ಡಾಯ ಅನ್ನೋ ರೂಲ್ಸ್ ಬಂದಿದೆ. ಇದು ಹೀಗೆ ಮುಂದುವರೆದ್ರೆ ನಾಳೆ ಪಾದಾಚಾರಿಗಳಿಗೂ ಹೆಲ್ಮೆಟ್ ಕಡ್ಡಾಯ ಅನ್ನೋ ರೂಲ್ಸ್ ಬರಲ್ಲ ಅಂತ ಏನು ಗ್ಯಾರಂಟಿ? ಪ್ರತಿ ಸಾರಿ ಹೆಲ್ಮೆಟ್ ಬಗ್ಗೆ ಹೊಸ ಹೊಸ ರೂಲ್ಸ್ನ ಜಾರಿಗೆ ತರ್ತಾ ಇದ್ದಾಗ ಜನಸಾಮಾನ್ಯರ ಮನಸ್ಸಲ್ಲಿ ಮೂಡುವಂಥ ಒಂದು ಪ್ರಶ್ನೆ, ಸರ್ಕಾರ ಹೆಲ್ಮೆಟ್ ರೂಲ್ಸ್ನ ಜಾರಿಗೆ ತರ್ತಾ ಇರೋದು ಜನಸಾಮಾನ್ಯರ ಸುರಕ್ಷತೆಗಾ ಅಥವಾ ಖಾಸಗಿ ಕಂಪನಿಗಳ ಲಾಭಕ್ಕ? ಹಾಫ್ ಹೆಲ್ಮೆಟ್ ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ಆದೇಶನ ಮಾಡಾಯಿತು. ಆದರೆ ಹಾಫ್ ಹೆಲ್ಮೆಟ್ ಮೇಲೆ ಬಂಡವಾಳ ಹೂಡಿರೋಂಥ ಎಷ್ಟೋ ಜನ ವ್ಯಾಪಾರಿಗಳ ಕತೆ, ಹಾಫ್ ಹೆಲ್ಮೆಟ್ ಖರೀದಿ ಮಾಡಿರೋ ಎಷ್ಟೋ ಲಕ್ಷದ ಬೈಕ್ ಸವಾರರ ಕತೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.